BBMP व्याप्ति जन सरकार सिहि सुद्दि सिक्किदे इन्मुंदे होडेदाडिकोंडु टैंकर सावीरारु रूपाय हण खर्चु माडो अगत्य इल्ल याकंद्रे बीबीएमपी व्याप्तिय 110 हळ्ळिगळिगे ई नदिय नीरु पूरैकेयागुव सौभाग्य सिक्किदे ಹಾಗಾದ್ರೆ ಯಾವ ನದಿ ನೀರು ನಿಮ್ಮ ಮನೆ ಸೇರಲಿವೆ ಎಲ್ಲೆಲ್ಲಿ ನೀರು ಪೂರೈಕೆಯಾಗಲಿದೆ ಅಂತ ಮಾಹಿತಿ ನೋಡೋಣ ಬನ್ನಿ ಕಳೆದ ಬಾರಿ ಬೇಸಿಗೆಯಲ್ಲಿ ನೀರಿಲ್ಲದೆ ಬೆಂಗಳೂರಿಗರು ಸಾಕಷ್ಟು ಹೈರಾಣಾಗಿ ಹೋಗಿದ್ರು ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡಿ ಟ್ಯಾಂಕರ್ ನೀರು ಬಳಸಿಕೊಳ್ಳಬೇಕಾಯಿತು ಸದ್ಯ ಇಂತಹ ಸಮಸ್ಯೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ಜನರ ಬಹುದಿನಗಳ ಕನಸನ್ನ ನನಸು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಬಿಬಿಎಂಪಿ ವ್ಯಾಪ್ತಿಯ 110 ಹಳ್ಳಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದ್ದು ದಸರಾ ಮುಗಿದ ಬೆನ್ನಲ್ಲೇ ಈ ಹಳ್ಳಿಗಳ ಜನರ ಬಹುದಿನದ ಕನಸು ನೆರವೇರಲಿದೆ ಬಿಬಿಎಂಪಿ ವ್ಯಾಪ್ತಿ ಜನರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ದಸರಾ ಮುಗಿದ ಬಳಿಕ 110 ಹಳ್ಳಿಗಳಿಗೆ ಕಾವೇರಿ ನೀರು ಹೌದು ಕಾವೇರಿ 5ನೇ ಹಂತದ ಯೋಜನೆ ಚಾಲನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ದಸರಾ ಮುಗಿದ ಬೆನ್ನಲ್ಲೇ ಬಿಬಿಎಂಪಿ ವ್ಯಾಪ್ತಿಯ 110 ಹಳ್ಳಿಗಳಿಗೆ ಕಾವೇರಿ ನೀರು ಹರಿಯಲಿದೆ ಅಕ್ಟೋಬರ್ 16 ರಿಂದ 110 ಹಳ್ಳಿಗಳಿಗೆ ಕಾವೇರಿ ನೀರು ಬಿಡುವುದಕ್ಕೆ ತೀರ್ಮಾನಿಸಲಾಗಿದೆ ಹೀಗಾಗಿ ಹಲವು ವರ್ಷಗಳ ಕುಡಿಯುವ ನೀರಿನ ಬವಣೆಗೆ ಕೊನೆಗೂ ಮುಕ್ತಿ ಸಿಗಲಿದೆ ಕಳೆದ ತಿಂಗಳಲ್ಲಿ ಎತ್ತಿನಹೊಳೆ ಯೋಜನೆಗೆ ಚಾಲನೆ ನೀಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಹಾಸನ ಚಿಕ್ಕಮಗಳೂರು ತುಮಕೂರು ರಾಮನಗರ ಜಿಲ್ಲೆಗಳ ಸಹಿತ ಹಲವು ಭಾಗಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ಕುಡಿಯುವ ನೀರು ಒದಗಿಸುವ ಉದ್ದೇಶ ಈ ಯೋಜನೆಯದ್ದು ಅದರಂತೆ ಬಿಬಿಎಂಪಿ ವ್ಯಾಪ್ತಿಯ 110 ಹಳ್ಳಿಗಳಿಗೆ ಕಾವೇರಿ ನೀರು ಪೂರೈಕೆಯಾಗಲಿದೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ಸ್ ಏಜೆನ್ಸಿ ಸಹಭಾಗಿತ್ವದಲ್ಲಿ 4336 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದ್ದು ಯೋಜನೆಯಿಂದ ಬೆಂಗಳೂರಿಗೆ ಹೆಚ್ಚುವರಿಯಾಗಿ 775 ಎಂಎಲ್ಡಿ ನೀರು ಲಭ್ಯವಾಗಲಿದೆ 50 ಲಕ್ಷ ಜನರಿಗೆ ಸದುಪಯೋಗವಾಗಲಿದೆ ಮೊದಲ ಹಂತದಲ್ಲಿ ಜಲಮಂಡಳಿ 175 ಎಂಎಲ್ಡಿ ನೀರು ಪೂರೈಕೆ ಮಾಡಲಿದೆ ಕಾವೇರಿ 5ನೇ ಹಂತದ ಮೂಲಕ 775 ಎಂಎಲ್ಡಿ ನೀರು ಸಪ್ಲೈ ಆಗಲಿದೆ ಉಳಿದ ನೀರನ್ನ ಹಂತಹಂತವಾಗಿ ಸಪ್ಲೈ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಜಲಮಂಡಳಿಯು 2019 ರಿಂದ ಕಾವೇರಿ 5ನೇ ಹಂತ ಯೋಜನೆ ಕಾಮಗಾರಿ ಆರಂಭ ಮಾಡಿತ್ತು ಜೈಕಾ ಮೂಲಕ ಸಾಲ ಪಡೆದು ಕಾವೇರಿ 5ನೇ ಹಂತದ ಯೋಜನೆ ಕಾಮಗಾರಿ ಕೈಗೆತ್ತಿಕೊಂಡಿತ್ತು ಬಿಬಿಎಂಪಿಗೆ ಹೊಸದಾಗಿ ಸೇರ್ಪಡೆಯಾಗಿರುವ 110 ಹಳ್ಳಿಗಳಲ್ಲಿ ಕಾವೇರಿ ನೀರು ಬರಲಿದೆ ಯಶವಂತಪುರ ದಾಸರಹಳ್ಳಿ ಬೊಮ್ಮನಹಳ್ಳಿ ಮಹದೇವಪುರ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಿಗೆ ಕಾವೇರಿ ನೀರು ಸರಬರಾಜಾಗಲಿದೆ ಆರನೇ ಹಂತದ ಕಾವೇರಿ ನೀರು ಎಲ್ಲಿಗೆ ಕಾವೇರಿ 5ನೇ ಹಂತದ ಯೋಜನೆಯಡಿ ನೀರು ಪೂರೈಕೆಗೆ ಸಜ್ಜಾಗಿರುವ ಬೆಂಗಳೂರು ಜಲಮಂಡಳಿ ಕಾವೇರಿ 6ನೇ ಹಂತದ ಯೋಜನಾ ಪ್ರಕ್ರಿಯೆಯತ್ತ ಹೆಜ್ಜೆಯಿಟ್ಟಿದೆ ಬಿಡಿಎ ವ್ಯಾಪ್ತಿಗೆ ಬರುವ ಶಿವರಾಮ್ ಕಾರಂತ ಬಡಾವಣೆ ನಾಡಪ್ರಭು ಕೆಂಪೇಗೌಡ ಬಡಾವಣೆ ಸುತ್ತಮುತ್ತಲಿನ ಪ್ರದೇಶಗಳು ದೇವನಹಳ್ಳಿ ಹೊಸಕೋಟೆ ಆನಿಕಲ್ ಬಿಡದಿ ನೆಲಮಂಗಲ ಪಟ್ಟಣಗಳಿಗೆ ಯೋಜನೆಯಡಿ ನೀರು ಒದಗಿಸುವುದಕ್ಕೆ ಉದ್ದೇಶಿಸಲಾಗಿದೆ ಪಟ್ಟಣಗಳ ಕೇಂದ್ರ ಸ್ಥಾನಕ್ಕೆ ಪೈಪ್ಲೈನ್ ಮೂಲಕ ನೀರನ್ನು ಬಲ್ಕ್ ಆಗಿ ಸರಬರಾಜು ಮಾಡಲಾಗುತ್ತೆ ನಂತರ ಪಟ್ಟಣದ ಸ್ಥಳೀಯ ಸಂಸ್ಥೆಗಳು ನಾಗರಿಕ ಸಂಪರ್ಕಗಳಿಗೆ ನೀರು ಪೂರೈಸುವ ವ್ಯವಸ್ಥೆ 1ನೇ ಹಂತದಲ್ಲಿ ನಿತ್ಯ 140 ಎಂಎಲ್ಡಿ 2ನೇ ಹಂತದಲ್ಲಿ ನಿತ್ಯ 140 ಎಂಎಲ್ಡಿ 3ನೇ ಹಂತದಲ್ಲಿ ನಿತ್ಯ 320 ಎಂಎಲ್ಡಿ ಹಾಗೆಯೇ 4ನೇ ಹಂತದಲ್ಲಿ ನಿತ್ಯ 850 ಎಂಎಲ್ಡಿ 5ನೇ ಹಂತದಲ್ಲಿ ನಿತ್ಯ 775 ಎಂಎಲ್ಡಿ ನೀರು ಸಪ್ಲೈ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಸರ್ಕಾರದ ಯೋಜನೆಯಿಂದಾಗಿ ಕಾವೇರಿ ನೀರಿಲ್ಲದೆ ಬೋರ್ವೆಲ್ ನೀರು ಟ್ಯಾಂಕರ್ಗಳನ್ನೇ ಅವಲಂಬಿಸಿದ 110 ಹಳ್ಳಿಗಳ ಜನರು ಭಾರಿ ಸಂತಸ ವ್ಯಕ್ತಪಡಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830
ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.